ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಕಿಲ್ಲ ಆನಂದ, ಮೈತ್ರಿ ಈಗ ಉಮಿಯೊಳಗಿನ ಬೆಂಕಿ. ಜಿಲ್ಲೆಯಲ್ಲಿ ಕೈ ಕೈ ಹಿಸುಕುತ್ತಿದ್ದಾರೆ ಕಾಂಗ್ರೆಸ್ಸಿಗರು. ಅತ್ತ ಬೆಂಬಲಿಸೋಕ್ಕೂ ಮನಸ್ಸಿಲ್ಲ, ಇತ್ತ ಸುಮ್ಮನಿದ್ರೂ ಆಗಲ್ಲ. ನೋಡೋಣ ಹೇಗಿದೆ ಸಂದಿಗ್ಧತೆ ಅನ್ನೋದನ್ನ. ಈ ಬಾರಿ ಮೈತ್ರಿ ಸರ್ಕಾರ ಜೆಡಿಎಸ್ ಅಭ್ಯರ್ಥಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾರವಾರದ ಆನಂದ ಸ್ನೋಟಿಕರ್ಗೆ ಟಿಕೆಟ್ ನೀಡಿದ್ದರಿಂದ ಅವರಿಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಮುಖಂಡರು ಬೆಂಬಲ ನೀಡಬೇಕಾಗಿ ಬಂದಿರುವುದು, ಜೆಡಿಎಸ್ ಕಾರ್ಯಕರ್ತರು ಮುಖಂಡರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದುದು ಉಗುಳು ನುಂಗಿಕೊಂಡಂತ ಅನುಭವ ನೀಡಿದೆ. ಸ್ನೋಟಿಕರ್ ಪರ ಪ್ರಚಾರ ಮಾಡಬೇಕು ಎಂದು ಸೂಚಿಸಿರುವ ಮೈತ್ರಿ ಹೈಕಮಾಂಡ್ ಆದೇಶವನ್ನ ಅನಿವಾರ್ಯವಾಗಿ ಪಾಲಿಸಬೇಕಾಗಿದೆ. ಈ ನಡುವೆ ಆನಂದ ಸ್ನೋಟಿಕರ್ ಮಾರ್ಚ್ 30ರಂದು ಜೆಡಿಎಸ್ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರ ಸಲ್ಲಿಸಲಿದ್ದು, ಆಯಾ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆನಂದಗೆ ಬೆಂಬಲಿಸುವ ವಿಷಯದಲ್ಲಿ ಗುಪ್ತ ಸಭೆಗಳನ್ನು ನಡೆಸಿ ತೀವ್ರ ಸಮಾಲೋಚನೆಯಲ್ಲಿದ್ದಾರೆಂಬ ಮಾಹಿತಿ ಲಭಿಸುತ್ತಿದೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚುನಾವಣಾ ಕಣಕ್ಕೆ ಇಳಿಸಬೇಕು ಎನ್ನುವ ಬೇಡಿಕೆ ಹಾಗೂ ಜೆಡಿಎಸ್ ಸಂಭಾವ್ಯ ಪಟ್ಟಿಯಲ್ಲಿ ಅಸ್ನೋಟಿಕರ್ ಹೆಸರಿದ್ದರಿಂದ ಇಲ್ಲಿನ ಕಾಂಗ್ರೆಸ್ ವಲಯದಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಎನ್ನುವ ಬೇಡಿಕೆಗಳನ್ನು ಕಾರ್ಯಕರ್ತರು ಮುಂದಿಟ್ಟಿದ್ದರು. ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಸಹ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ಅವರನ್ನು ಸೋಲಿಸಲು ಕಾಂಗ್ರೆಸ್ಸಿನ ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಎನ್ನುವ ಒತ್ತಡವನ್ನ ಪಕ್ಷದ ಮೇಲೆ ತಂದಿದ್ದರು. ಆದರೆ ಈಗಿನ ಮನವೊಲಿಕೆ ಎಷ್ಟರ ಮಟ್ಟಿಗೆ ಕಟ್ಟಿ ಹಾಕುತ್ತದೆ ಎನ್ನುವುದು ಎಲ್ಲರೆದುರಿಗಿನ ಪ್ರಶ್ನೆಯಾಗಿದೆ. ಆನಂದ್ ಅಸ್ನೋಟಿಕರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಜೆಡಿಎಸ್ ಮೂಲಕ ಸ್ಪರ್ಧೆ ನಡೆಸಿ ಸೋಲು ಅನುಭವಿಸಿದ್ದರು. ಅದರಂತೆ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಭಾರಿ ಅಂತರದಲ್ಲಿ ಸೋತಿದ್ದರು. ಅಲ್ಲದೆ 2008ರಲ್ಲಿ ಕಾಂಗ್ರೆಸ್ಸಿನಿಂದ ಸ್ಪರ್ಧಿಸಿದ್ದ ಆನಂದ್ ಅಸ್ನೋಟಿಕರ್ ಗೆದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಎನ್ನುವ ಕಾರಣದಿಂದ ಆಪರೇಷನ್ ಕಮಲದಡಿ ಕಾಂಗ್ರೆಸ್ಸಿನಿಂದ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಅದೇ ಸಂದರ್ಭದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರಿಂದ ಆಗ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರು ಆನಂದ್ ಅವರಿಗೆ ರಾಜ್ಯ ಮೀನುಗಾರಿಕಾ ಹಾಗೂ ವಿಜ್ಞಾನ ತಂತ್ರಜ್ಞಾನ ಖಾತೆಯ ಪಟ್ಟ ನೀಡಿ ಸಚಿವರನ್ನಾಗಿಸಿದ್ರು. ಕೆಲವು ವರ್ಷದ ಬಳಿಕ ಇರುವ ಖಾತೆಯಿಂದ ಕ್ಷೇತ್ರದ ಅಭಿವೃದ್ಧಿ ಅಸಾಧ್ಯ ಎನ್ನುವ ಕಾರಣವನ್ನ ಮುಂದಿಟ್ಟುಕೊಂಡು ಆನಂದ್ ಸಹ ರೆಸಾರ್ಟ್ ರಾಜಕೀಯಕ್ಕೆ ಸಿಲುಕಿ ಅಧಿಕಾರವನ್ನ ಮೇಲ್ದರ್ಜೆಗೇರಿಸಿಕೊಳ್ಳಲು ಯತ್ನಿಸಿದ್ರು. ಬಳಿಕ ಬಿಜೆಪಿಯ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೆ ಬಿಜೆಪಿಯಿಂದಲೇ 2013ರಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರು. ಇದರಿಂದ ಭಾರಿ ಮುಖಭಂಗ ಅನುಭವಿಸಿದ ಅಸ್ನೋಟಿಕರ್ ಸುಮಾರು 4 ವರ್ಷ ರಾಜಕೀಯ ಕ್ಷೇತ್ರದಿಂದಲೇ ದೂರವಿದ್ರು. 2018ರಲ್ಲಿ ನಡೆಯುವ ಚುನಾವಣೆಯ ಸುಮಾರು 5 ತಿಂಗಳು ಪೂರ್ವ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಬಿಜೆಪಿಯ ಟಿಕೆಟ್ಗೆ ಯತ್ನ ಮಾಡಿದ್ರಾದ್ರೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳ ವಿರೋಧದಿಂದಾಗಿ ಬಿಜೆಪಿ ಟಿಕೆಟ್ ವಂಚಿತರಾಗಬೇಕಾಯಿತು. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಬೇಕು ಎಂದು ಬಿಜೆಪಿಗೆ ಟಾಟಾ ಹೇಳಿ ಜೆಡಿಎಸ್ ಸೇರ್ಪಡೆಯಾಗಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಆದರೆ ಗೆಲುವು ಮಾತ್ರ ದಕ್ಕಲೇ ಇಲ್ಲ. ಈಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಪಡೆಯುವಲ್ಲಿ ಅಸ್ನೋಟಿಕರ್ ಯಶಸ್ವಿಯಾಗಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಕಳೆದ 12 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಶಿರಸಿ ಕೊರ್ಲಕಟ್ಟ ರಸ್ತೆಯ ಕಸ್ತೂರ್ಬಾ ನಗರದಲ್ಲಿನ ಬಸವೇಶ್ವರ ದೇವಾಲಯವನ್ನ ಕಿಡಿಗೇಡಿಗಳು ಒಡೆದು ಹಾಕಿದ ಘಟನೆಯೊಂದು ಬುಧವಾರ ಮಧ್ಯರಾತ್ರಿ ವೇಳೆ ನಡೆದಿದೆ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಇದೇ ಮಾರ್ಗದಲ್ಲಿದ್ದ ದರ್ಗಾವೊಂದರಲ್ಲಿ ಕೆಲ ಕಿಡಿಗೇಡಿಗಳು ಓಂ ಎಂದು ಬರೆದು ಬಿಗುವಿನ ವಾತಾವರಣ ಸೃಷ್ಟಿಸಿದ್ದರು. ಆದರೆ ಇದೀಗ ಲೋಕಸಭಾ ಚುನಾವಣೆ ವೇಳೆ ಈ ಕೃತ್ಯ ನಡೆದಿರುವುದು ಕೆಲ ಅನುಮಾನಗಳಿಗೆ ಕಾರಣವಾಗಿದೆ. ಸತತ 12 ವರ್ಷಗಳ ಹಿಂದಿನಿಂದಲೂ ಪೂಜೆ ನಡೆಸಿಕೊಂಡು ಬಂದಿರುವ ಕುಟುಂಬ ಊರಿನಲ್ಲಿ ಇಲ್ಲದ ವೇಳೆ ಈ ಘಟನೆ ಸಂಭವಿಸಿದೆ. ಅಲ್ಲದೆ ದೇವಾಲಯದ ಗೋಡೆ ಕಳಸವನ್ನ ಕಿತ್ತು ಹಾಕಿದ್ದ ದುಷ್ಕರ್ಮಿಗಳು ರಸ್ತೆ ಬದಿಯಲ್ಲಿ ಕಾರದ ಪುಡಿ ಚೆಲ್ಲಿ ಹೋಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಯ ಬಗ್ಗೆ ಸ್ಥಳೀಯ ಮಧು ಬಿಲ್ಲಾ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಕಳೆದ 12 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಕಟ್ಟಿದ್ರು. ಆದರೆ ಇದೀಗ ಯಾರೋ ಕಿಡಿಗೇಡಿಗಳು ರಾಜಕೀಯ ಉದ್ದೇಶದಿಂದ ಈ ರೀತಿ ದುರ್ವರ್ತನೆ ತೋರಿದ್ದು ಅಂಥವರಿಗೆ ಸರಿಯಾದ ಶಿಕ್ಷೆ ನೀಡಬೇಕೆಂದು ನಾವೆಲ್ಲರೂ ಪೊಲೀಸ್ ಇಲಾಖೆಯವರಿಗೆ ಒತ್ತಾಯಿಸಿದ್ದೇವೆ ಎಂದರು. ಬಸವೇಶ್ವರ ದೇವಸ್ಥಾನ ಇದು ತುಂಬಾ ಹಳೆ ಕಲ್ಲು, ಇದು ಯಾರು ತಂದು ನೆಟ್ಟಿದ್ದಲ್ಲ, ಏನೂ ಅಲ್ಲ. ದೇವಸ್ಥಾನ ಒಂದು ಮಾಡಿದ್ದಾರೆ, ಒಂದು 10-12 ವರ್ಷ ಆಯಿತು ದೇವಸ್ಥಾನ ಮಾಡಿ.
ಆದರೆ ಯಾವುದೋ ದುಷ್ಕರ್ಮಿಗಳು ಈ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಕೆಲಸ ಮಾಡಿದ್ದಾರೆ. ಅದು ಯಾರು ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವರೆಲ್ಲ ಸೇರಿ ಒಗ್ಗಟ್ಟಾಗಿ ಇದು ಕೃತ್ಯ ಮಾಡಿದ್ರೆ ಯಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕಂತೇಳಿ ನಾವೆಲ್ಲ ಈಗ ಒಂದು ಕಸ್ತೂರಬಾ ನಗರ ನಿವಾಸಿಗಳು ಹಾಗೂ ದೇವರದ್ದು ಜೀರ್ಣೋದ್ಧಾರ ಸಮಿತಿಯವರೆಲ್ಲ ಸೇರ್ಕೊಂಡು ಡಿಪಾರ್ಟ್ಮೆಂಟಿಗೆ ಒತ್ತಾಯ ಮಾಡ್ತಿದ್ದೆ. ಸುದ್ದಿ ಮುಂದುವರಿಯುತ್ತೇವೆ ರಾಮದ್ ನಂತರ.